ಎಲ್ಲರೂ ಕೇಳ್ತಾರೆ ಗಾಡ್ ಫಾದರ್ ಇದ್ರೆ ಗಾಡ್ ಫಾದರ್ ಬೇಕು, ಗಾಡ್ ಫಾದರ್ ಇಲ್ಲ ಅಂತ. ಮನೆಯಲ್ಲಿರೋ ಮದರ್ನ ಫಾದರ್ನ ಗಾಡ್ ಥರ ನೋಡಿದ್ರೆ ದಾರಿ ಅದೇ ತೋರಿಸುತ್ತೆ. ಸೊ ಹಂಗಾಗಿ ಅವರೇ ಗಾಡ್ ಫಾದರ್ ಆಗ್ತೀನಿ. ಸಿನಿಮಾ ಬೇರೆ, ಸೋಷಿಯಲ್ ಮೀಡಿಯಾ ಬೇರೆ, ಥಿಯೇಟರ್ಗಳಿಗೆ ಹೋಗಿ ಆ್ಯಕ್ಟಿಂಗ್ ಕಲಿತು ಆಮೇಲೆ ಬಂದರೆ ಸಿನಿಮಾ ಯಾವತ್ತಿದ್ರೂ ಕೈ ಹಿಡಿಯುತ್ತೆ. ನನಗೂ ಸಖಾವಾಗಿದೆ, ಹೊಡೆದು ಬಡಿದು ಬೈಸ್ಕೊಂಡು ಹೊಡೆದಾಡ್ಕೊಂಡು ಆ್ಯಕ್ಷನಪ್ಪ ನಾನು ನೋಡೋಕ್ಕಾಗಲ್ಲ ಅನ್ಸ್ಕೊಡಲ್ಲ. ಸಲಗ ಆದ್ಮೇಲೆ ಭೀಮನಾಗಿ ಭರ್ಜರಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ದುನಿಯಾ ವಿಜಯ್ ಸರ್ ಅವರು. ಈಗಾಗಲೇ ಸಿನಿಮಾದ ಟೀಸರ್ ಮತ್ತೆ ಹಾಡುಗಳು ಸೂಪರ್ ಹಿಟ್ ಆಗಿದೆ, ಟ್ರೆಂಡಿಂಗ್ ನಲ್ಲಿದೆ. ಇವಾಗ ಅದರ ಪ್ರಮೋಷನ್ ಕೂಡ ನಡೀತಾ ಇದೆ. ದುನಿಯಾ ವಿಜಯ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಚಿತ್ರದ ಬಗ್ಗೆ ಹಾಗೆ ಅವರ ಬಗ್ಗೆ ಕೆಲವೊಂದಿಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್, ನಾನು ಅವಾಗೆ ಹೇಳಿದೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವಂತಹ ಒಂದು ಹಾಡು. ನಾನು ಟ್ರೈ ಮಾಡ್ತೀನಿ ಹಾಡೋದಕ್ಕೆ, ನಂಗೆ ಬರಲ್ಲ. ಬಟ್ ನೀವು ಅದೊಂದು ಕೋನ್ ರೇವನೆ ಒಂದು 4 ಲೈನ್ ಹಾಡಿ ಸರ್ ನೋಡೋಣ. ಕೋನ್ ರೇವನೆ ಕುಷ್ಕ ತಿನ್ಕೊಂಬನೆ. ಸರ್ ಎಷ್ಟು ಮಟ್ಟಿಗೆ ಹಿಟ್ ಆಗಿದೆ ಅಂದರೆ ಈ ಸಾಂಗು ಚಿಕ್ಕ ಮಕ್ಕಳು ಬಾಯಲ್ಲೂ ಕೂಡ ಬರುತ್ತೆ. ಅದನ್ನು ತಮ್ಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಇವತ್ತು ನಾಳೆ. ಸೊ ಒಂದು ಸಾಂಗ್ಸ್ ಇಷ್ಟು ಮಟ್ಟಿಗೆ ಹಿಟ್ ಆಗಿದೆ, ಸಿನಿಮಾ ಬಗ್ಗೆ ತುಂಬಾ ಹೋಪ್ಸ್ ಇದೆ. ಈಗ ನಾವು ಭೀಮಾ ಅಂತ ಅಂದರೆ ನಮಗೆ ಒಂದು ನೆನಪಾಗೋದು ಅಂತಂದರೆ ಪವರ್ಫುಲ್ಲು, ಬಲಿಷ್ಠ, ಬಲಾಢ್ಯ, ಇಷ್ಟೆಲ್ಲ ಒಂದು ಪೋರ್ಟ್ರೇ ಮಾಡ್ತೀವಿ ಆ ಒಂದು ಹೆಸರನ್ನು. ಸೊ ನಿಮ್ಮ ಸಿನಿಮಾದಲ್ಲೂ ನೀವು ಇಷ್ಟೇ ಪವರ್ಫುಲ್ಲು, ಬಲಿಷ್ಠ, ಬಲಾಢ್ಯ ಆಗಿದ್ದೀರಾ. ನಿಮ್ಮ ಸಿನಿಮಾ ಬಗ್ಗೆ ಮತ್ತು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಸಿನಿಮಾ ಈ ಸತಿ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಇವತ್ತು ಪ್ರೆಸೆಂಟ್ ಯೂತ್ ಪರಿಸ್ಥಿತಿಗಳು ಏನಿದೆ, ಹೊರಗಡೆ ಏನು ನಡೀತಾ ಇದೆ ಸೊಸೈಟಿಲಿ, ಎಲ್ಲೋ ಪೇರೆಂಟ್ಸ್ ಮನೆಯಲ್ಲಿದ್ದರೆ ಅವರು ದುಡಿಯೋ ಪೇರೆಂಟ್ಸ್ ಮಧ್ಯೆ ಈ ಯೂತ್ಸ್ ಏನೇನು ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ನ ಒಂದು ಪೋರ್ಟ್ರೇ ಮಾಡೋಕ್ಕೆ ಆ್ಯಸ್ ಇಟ್ ಈಸ್ ಒಂದಷ್ಟು ಟ್ರೂ ಇನ್ಸಿಡೆಂಟ್ಸ್ನ ನೋಡಿ ಲೈವಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅದಕ್ಕೆ ಓಲೋಂಥ ಹುಡುಗರನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ದೀನಿ. ಸರ್ ನಾವು ಕೇಳ್ಪಟ್ವಿ ಕಲಾವಿದರಲ್ಲದವರನ್ನ ನೀವು ಕಲಾವಿದರು ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಅಂತ. ನಾನು ಎಲ್ಲೋ ಓದಿದೆ ಬಟ್ ನನಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಏನು ಸರ್, ಕಲಾವಿದರಲ್ಲದವ್ರನ್ನ ಕಲಾವಿದರು ಮಾಡಿದ್ದೀರಾ ಅಂತಂದ್ರೆ ಏನಂತ? ನಾನು ಈ ಸ್ಕ್ರಿಪ್ಟ್ ಬರೀಬೇಕು ಅಂತ ರಿಸರ್ಚ್ ಮಾಡುವಾಗ ಒಂದಷ್ಟು ಯೂತ್ಸ್ ನಾವು ಮೀಟ್ ಮಾಡಿದೆ. ಇವು ಮೀಟ್ ಮಾಡಿದಾಗೆಲ್ಲ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಫೋಟೋಸ್ ತೊಗೋತಾ ಬಂದೆ. ಒಬ್ಬೊಬ್ಬರೂ ವಿಚಿತ್ರ ವಿಚಿತ್ರವಾಗಿರೋರು, ಅಂದರೆ ಒಂದು ಡಾರ್ಕ್ ಸೈಡ್ ಆಫ್ ದ ಯೂತ್ಸ್ ಅಂತ ಇದೆಯಲ್ಲ ಯಾವಾಗಲೂ ಅವರು ಆ ಒಬ್ಬೊಬ್ಬರು ನೋಡೋಕ್ಕೆ ಅವನೊಂಥರ ಇರೋರು, ಅವ್ರ ಮಾತಿಂದ ಶೈಲಿ ಬೇರೆ ಥರ ಇರೋದು. ಸೊ ಹಂಗಾಗಿ ನಾನೇನು ಮಾಡಿದೆ, ಹಾಕಿದ್ರೆ ಇದೇ ಥರ ಹುಡುಗರನ್ನ ಆ್ಯಕ್ಟ್ ಮಾಡಿಸ್ಬೇಕು, ಬೇರೆ ಯಾರನ್ನ ಆ್ಯಕ್ಟ್ರನ್ನ ಕರ್ಕೊಂಬಂದರೆ ಅದು ಅವರು ಅನ್ಸಲ್ಲ, ಆಮೇಲೆ ಸರ್ಪ್ರೈಸ್ ಇರಲ್ಲ ಅಂಥೇಳಿ ಒಂದಷ್ಟು ಜನ ಒಂದು ಬಂಚ್ ಹುಡುಗರನ್ನ ಕರೆಸಿ ಅದರಲ್ಲಿ ಒಬ್ಬರೊಬ್ಬರನ್ನೇ ಪಿಕ್ ಮಾಡಿದೆ. ಆ ಪಿಕ್ ಮಾಡಿ ಅವ್ರನ್ನ ಡಿವೈಡ್ ಮಾಡಿ ಅವ್ರವ್ರಿಗೊಂದು ಹೆಸರು ಕೊಟ್ಟು ಅದನ್ನು ಹೊಸಬ್ರನ್ನ ತಂದಿದ್ದಕ್ಕೆ ಒಂದು ಸರ್ಪ್ರೈಸ್ ಅನಿಸುತ್ತೆ ನೋಡೋದಕ್ಕೆ ಅದು. ಓಕೆ, ಇವಾಗ ನಮಗೆ ಗೊತ್ತು ಹೊಸಬ್ರನ್ನ ಕರ್ಕೊಂಡು ಬರೋದು ಅಂದರೆ, ಇವಾಗ ಹೊಸಬ್ರು ಅಂತಂದರೆ ಕಲಾವಿದರೇ ಇರ್ತಾರೆ ಅವರು, ಅವರೆಲ್ಲೋ ಒಂದು ನಾಟಕ ಮಾಡ್ತಿರ್ತಾರೆ, ರಂಗಭೂಮಿಯಲ್ಲಿರ್ತಾರೆ, ಸೀರಿಯಲ್ ಮಾಡಿರ್ತಾರೆ, ಅಂಥವ್ರನ್ನ ಹೊಸಬ್ರು ಕರ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂತಂದರೆ ಅದು ಬೇರೆ ಥರ ಇರುತ್ತೆ. ನೀವೇನು ಮಾಡ್ತಾ ಇದ್ರೆ ಒಬ್ಬ ಆ ಒಂದು ಕಾಮನ್ ಪೀಪಲ್ನ ಕರ್ಕೊಂಬಂದು ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋ ಏನು ಗೊತ್ತಿರಲ್ಲ ಅಂಥವ್ರನ್ನ ಕರ್ಕೊಂಬಂದು ನೀವು ಆ್ಯಕ್ಟ್ ಮಾಡಿಸ್ತಾ ಇದ್ದೀರ ಅಂದರೆ ಎಲ್ಲೋ ನಿಮ್ಮ ಸಿನಿಮಾಗೆ ಅದನ್ನು ಏನಾದರೂ ಮೈನಸ್ ಪಾಯಿಂಟ್ ಆಗ್ಬೋದು, ಯಾಕಂದರೆ ತುಂಬಾ ನೀವು ಅದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ, ಅವ್ರು ನಿಮ್ಮ ಮಾತು ಕೇಳಬೇಕಾಗತ್ತೆ. ಸೊ ಯಾವ ಥರ ಆಗುತ್ತೆ ಸರ್ ಇದು ಅಂತ? ನಮ್ಮ ಕೈಯಲ್ಲಿರುತ್ತೆ ಹ್ಯಾಂಡಲ್ ಮಾಡೋದು. ತುಂಬ ಚೆನ್ನಾಗಿ ಮಾಡಿರೋದೇ ಆ ಹುಡುಗರೇ, ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಹಂಗಾಗಿ ಅದು ಯಾವತ್ತೂ ನಮಗೆ ಮೈನಸ್ ಆಗೋಲ್ಲ, ಪ್ಲಸ್ ಆಗುತ್ತೆ. ಹಂಗೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋದರೆ ನಾವು ಜೀವನದಲ್ಲಿ ಬದುಕೋಕ್ಕೆ ಆಗಲ್ಲ. ಮೈನಸ್ ಅನ್ನೋ ವರ್ಡ್ನೇ ಯೋಚನೆ ಮಾಡಬಾರ್ದು, ಪ್ಲಸ್ ಅಂತ ಯೋಚನೆ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ. ಸರ್, ಈಗ ಭೀಮಾ ಆ ಒಂದು ಸಿನಿಮಾ ಯಾವುದ್ರ ಮೇಲೆ ನಡ್ಕೊಂಡು ಹೋಗುತ್ತೆ, ಯಾವುದ್ರ ಮೇಲೆ ನೀವು ತುಂಬಾ ಅದಕ್ಕೆ ಇದನ್ನು ಕೊಟ್ಟಿದ್ದೀರ, ಒತ್ತು ಕೊಟ್ಟಿದ್ದೀರ ಆ ಸಿನಿಮಾದಲ್ಲಿ? ಒಂದು ಲೈಕ್ ಇವತ್ತು ಯೂತ್ಸ್ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರೆ ಅಲ್ಲಿಂದ ತಾಯಿ ವ್ಯಾಲ್ಯೂಸ್ ಏನು ಕೊಡ್ತಾ ಇದ್ದಾರೆ ಇವತ್ತು ಯೂತ್ಸು, ಸರಿ ತಂದೆಗೇನು ಬೆಲೆ ಕೊಡ್ತಾರೆ, ಅದಾದಮೇಲೆ ಕಾಲೇಜ್ಗೆ ಅಂತ ಹೋದರೆ ಏನೇನು ಸುಳ್ಳು ಹೇಳ್ತಾರೆ, ಆ ಥರದ ಒಂದಷ್ಟು ವಿಷಯಗಳನ್ನ ಓಪನ್ ಮಾಡ್ತೀನಿ ಅದರಲ್ಲಿ. ಸರ್, ಕಾಲೇಜಿನ ಬಗ್ಗೆ ಹೇಳಿದ್ರಿ, ಕಾಲೇಜಿಗೆ ಹೋಗೋವಾಗ ಏನೇನು ಸುಳ್ಳು ಹೇಳ್ತಾರೆ ಪೇರೆಂಟ್ಸಿಗೆ ಅಂತ, ನೀವು ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ಆಗಿದೆಯಾ ಸರ್, ಸುಳ್ಳು ಹೇಳಿಬಿಟ್ಟು ಏನೋ ಮಾಡೋದು ಆ ಥರದ ಏನಾದರೂ ಇನ್ಸಿಡೆಂಟ್ ಆಗಿದೆಯಾ? ಸುಳ್ಳು ಹೇಳಿದರೂ ಮನುಷ್ಯನೇ ಪ್ರಪಂಚದ ಮೇಲಿಲ್ಲ. ಸೊ ಹಂಗಾಗಿ ಅದ್ರಲ್ಲಿ ನಾನು ಕೂಡ ಒಬ್ಬ ಮನುಷ್ಯ ಅಲ್ವಾ, ಎಲ್ಲರೂ ಹೇಳಲೇಬೇಕು ಸುಳ್ಳು ಹೇಳಿದ್ಮೇಲೆ ನಿಜ ಹೇಳೋದು.
ಸರ್, ಈಗ ಸಿನಿಮಾ ಬಗ್ಗೆ ಮಾತಾಡೋದಾಯ್ತಂತಂದರೆ ತುಂಬ ಒಳ್ಳೆ ತಾರಾ ಬಳಗ ಇರುವಂತಹ ಒಂದು ಚಿತ್ರ, ಒಳ್ಳೊಳ್ಳೆ ನಟರು ಮಾಡಿರೋದು, ಅದರಲ್ಲೂ ಕೂಡ ನಾನು ಹೇಳಬೇಕು ಅಂದರೆ ರಂಗಾಯಣ ರಘು ಸರ್, ನಿಮ್ಮದು ಮತ್ತು ಅವರ ಕಾಂಬಿನೇಷನ್ ಯಾವ ಥರ ವರ್ಕ್ ಆಗಿದೆ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ತುಂಬಾ ಎಂಜಾಯ್ ಮಾಡ್ತೀರಿ ನಿಮ್ಮಿಬ್ಬರ ಕಾಂಬಿನೇಷನ್ನ, ನಿಮ್ಮ ಒಂದು ಅವ್ರ ಜೊತೆ ಇರೋವಂಥ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ರಂಗಾಯಣ ರಘುದು ಹ್ಯೂಮರ್ ಆಗಿರ್ಬೋದು ವರ್ಕ್ ಆಗುತ್ತೆ ಸರ್ ಈ ಸಿನಿಮಾದಲ್ಲೂ ಕೂಡ ಇದೆ. ಅದೇ ಥರ ಕೆಮಿಸ್ಟ್ರಿ ನಾವು ಇಲ್ಲಿ ನೋಡ್ತೀವ ಅಥವಾ ರಂಗಾಯಣ ರಘುನ ಬೇರೆ ಥರ ನೋಡ್ತೀವ? ಇಲ್ಲ, ಈ ಸರಿ ಅವರು ಫಿಸಿಕ್ಸು ನಾನು ಕೆಮಿಸ್ಟ್ರಿ, ಸಂಗ ಎರಡು ಬೇರೆ ಬೇರೆ ಸಬ್ಜೆಕ್ಟಲ್ಲಿದ್ದೀವಿ, ನೋಡಿ ಮಜಾ ಇದೆ. ಒಂದು ಸೂಕ್ಷ್ಮ ವಿಷಯನ ನೀವು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಇವಾಗಲೇ ತುಂಬಾ ಈ ಥರದ್ದು ಸೂಕ್ಷ್ಮ ವಿಷಯಗಳನ್ನು ಇಟ್ಕೊಂಡು ಸಿನಿಮಾ ಬಂದಿದೆ, ಮತ್ತು ಓ ಟಿ ಟಿಯಲ್ಲಿ ಬಂದಿದೆ, ಮತ್ತು ವೆಬ್ ಸೀರೀಸ್ಗಳು ಬಂದಿದೆ. ಸೊ ನಿಮ್ಮ ಒಂದು ಸಿನಿಮಾ ಎಲ್ಲದಕ್ಕಿಂತ ಹೆಂಗೆ ವಿಭಿನ್ನವಾಗಿದೆ ಸರ್? ನೀವು ಯಾವ ಥರ ಅದನ್ನು ನೀವು ಕಮರ್ಷಿಯಲ್ ಆಗಿ ಇದನ್ನು ತೋರಿಸ್ಕೊಂಡು ಹೋಗೋದಕ್ಕೆ ನೀವು ಪ್ಲ್ಯಾನ್ ಮಾಡಿ? ಈ ಕಡೆ ಸೂಕ್ಷ್ಮ ವಿಷಯಗಳು ಕೂಡ ಇದೆ, ಈ ಕಡೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೂಡ ಇದೆ, ಒಳ್ಳೊಳ್ಳೆ ತಾರಾ ಬಳಗ ಇದೆ. ಸೊ ಇದನ್ನೆಲ್ಲ ಮಿಕ್ಸ್ ಒಂದು ಪ್ಯಾಕೇಜ್ ಯಾವ ಥರ ನೀವು ಮಾಡ್ತಾ ಇದ್ದೀರಾ? ಸಿ, ಭೀಮಾ ಈಸ್ ಒಂದು ಸ್ಪೆಷಲ್ ಮೀಲ್ಸ್ ಇದ್ದಂಗೆ. ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ವೆಜ್ ಬೇಕು ಅಂದಾಗ ವೆಜ್ ಊಟ ಮಾಡ್ಬೋದು, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜಿಟೇರಿಯನ್ ಊಟ ಮಾಡ್ಬೋದು. ಜೊತೆಗೆ ಒಂದು ಸ್ವೀಟು ಇದೆ ಅದರಲ್ಲಿ. ಯಾವ ಥರ ಸ್ವೀಟ್ ಸರ್ ಇದು? ಅದೇ ಸರ್ಪ್ರೈಸು. ಲೈಕ್ ಎಂಟೈರ್ ಸಿನಿಮಾ ನೋಡೋವಾಗ ಅನಿಸುತ್ತೆ ಎಲ್ಲನೂ, ಎಸ್ ಇದು ಇದು ನಾನ್ ವೆಜ್ಜು, ಇದು ವೆಜ್ಜು, ದಿಸ್ ಈಸ್ ಎ ಸ್ವೀಟ್ ಅಂತ ತೊಗೊಂಡೋಗ್ಬೋದು. ಸೊ ಒಂದು ಅಂಶ ನಾನು ಇವಾಗ ನೋಟಿಸ್ ಮಾಡಿದೆ, ಪ್ರತಿಯೊಬ್ಬ ಮನೇಲೂ ಭೀಮ ಇರಬೇಕು, ಪ್ರತಿಯೊಬ್ಬ ಮಹಿಳೆ ಕೂಡ ಭೀಮನಾಗೆ ಬಲಿಷ್ಠವಾಗಿರಬೇಕು ಅಂತ. ಸೊ ನಿಮ್ಮ ಸಿನಿಮಾದಲ್ಲೂ ಇದೇ ಥರದ್ದೇ ನೀವು ಒಂದು ಕಾನ್ಸೆಪ್ಟ್ನ ತೋರಿಸ್ತಾ ಇರೋದಾ ಹೇಗೆ ಅಂತ? ಅಲ್ಲ, ಈಗ ಅದರ ಅರ್ಥ ಅಲ್ಲೇ ಗೊತ್ತಾಯ್ತಲ್ಲ ನಿಮಗೆ. ಸೊ ಎಸ್, ಅಲ್ಲ ಆ ಥರದ್ದು ಯಾವಾಗಲೂ ಹಂಗೆ ಇರಬೇಕು. ಹಂಗಿದ್ದಾಗಲೇ ಅದನ್ನು ನೋಡೋಕ್ಕೆ ಚಾಲೆಂಜಿಂಗ್ ಅನ್ಸೋದು, ಬಿಕಾಸ್ ಲೈಫ್ ಈಸ್ ಫುಲ್ ಆಫ್ ಏನು ಹೇಳ್ತೀವಿ ಚಾಲೆಂಜಸ್ ಯಾವಾಗಲೂ ಇರುತ್ತೆ. ಅದನ್ನು ಫೇಸ್ ಮಾಡೋದೇ ಸ್ವಲ್ಪ ಶಕ್ತಿ ಯುಕ್ತಿ ಎಲ್ಲ ಬೇಕಲ್ಲ, ಅದೇ ಭೀಮ. ಚಿತ್ರ ಬಗ್ಗೆ ಚರ್ಚೆ ಇರೋದು, ಸುದ್ದಿ ಇದೆ, ಟ್ರೆಂಡ್ ಆಗಿರೋದು, ಅದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಒಂದು ಸುದ್ದಿ ಏನಾಯಿತು ಅಂತಂದರೆ, ಯಾರು ಮಾಡದೇ ಇರೋಂಥ ಕೆಲಸನ ದುನಿಯಾ ವಿಜಯ್ ಮಾಡಿದ್ದಾರೆ. ಏನಪ್ಪಾ ಅಂತಂದರೆ, ಕ್ಲೋಸ್ ಆಗ್ತಾ ಇರುವಂತಹ ಹಂತದಲ್ಲಿದ್ದಂತಹ ಥಿಯೇಟರ್ನಲ್ಲಿ ತಮ್ಮ ಸಿನಿಮಾನ ಬಿಡುಗಡೆ ಮಾಡ್ತಾ ಇರೋದು. 400 ಸಿನಿಮಾ ಚಿತ್ರಮಂದಿರಕ್ಕಿಂತ ಹೆಚ್ಚುಗಳಲ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಕ್ಲೋಸ್ಡ್ ಹಂತದಲ್ಲಿದ್ದಂತಹ ಚಿತ್ರಮಂದಿರಗಳಲ್ಲಿ ನೀವು ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ ಸರ್. ಇವಾಗ ಹೈಪ್ ಕ್ರಿಯೇಟ್ ಆಗಿದೆ ಭೀಮಾಗೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿದೆ. ಇಂಥ ಸಂದರ್ಭದಲ್ಲಿ ಕ್ಲೋಸ್ ಆಗುವಂತಹ ಚಿತ್ರಮಂದಿರಗಳಲ್ಲಿ ನೀವು ಚಿತ್ರನ ಬಿಡುಗಡೆ ಮಾಡೋದು ಎಷ್ಟು ರಿಸ್ಕ್ ಆಗುತ್ತೆ ಅಂತ? ಏನು ರಿಸ್ಕ್ ಇಲ್ಲಪ್ಪ ಅಂದರೆ, ಜನ ಪಾಪ ಅಲ್ಲಿನ ಜನ ಬಂದು ನೋಡೇ ನೋಡ್ತಾರೆ ಯಾವಾಗಲೂ, ಅದು ಸಂತೋಷ ಅಲ್ವಾ? ಒಂದು ಮುಚ್ಚುತ್ತಾ ಇರೋ ಥಿಯೇಟ್ರಲ್ಲಿ ಮತ್ತೆ ತೆಗೆದು ನಾವೊಂದು ಬರ್ತಿರೋ ಹೊಸ ಸಿನಿಮಾ ಹಾಕೋತೀನಿ ಅನ್ನೋದೇ ಒಂದು ದೊಡ್ಡ ಗುಡ್ ನ್ಯೂಸ್ ಅದು. ಸೊ ಹಂಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕೇಳಬೇಕಂದ್ರೆ, ಇದು ನಮ್ದಂತ ಅಲ್ಲ ಕನ್ನಡಿಗರದ್ದು ಬಂದರೆ, ಅಂದರೆ ಕೆಲವೊಂದಿಷ್ಟು ಆ್ಯಕ್ಟರ್ಗಳದ್ದು ಮಾತು ಕೂಡ, ಕನ್ನಡ ಸಿನಿಮಾನೇ ನೋಡಲ್ಲ, ಇದನ್ನು ನಮಗೆ ಸಪೋರ್ಟ್ ಮಾಡಲ್ಲ ಜನ, ಬೇರೆ ಭಾಷೆ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಾರೆ, ಸೊ ಕನ್ನಡ ಚಿತ್ರಗಳನ್ನು ನೋಡಲ್ಲ ಅನ್ನುವಂತಹ ಒಂದು ಮಾತಿದೆ. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸಬ್ಜೆಕ್ಟ್ಸ್ ತುಂಬ ಚೆನ್ನಾಗಿದ್ರೆ ಅದು ಖಂಡಿತವಾಗ್ಲೂ ನೋಡ್ತಾರೆ. ಸ್ಪೆಷಲಿ ಈಗ ಹೊಸಬ್ರು ಮಾಡಿದಾಗ ಏನಾಗುತ್ತೆ, ಫಸ್ಟ್ ಅಟೆಂಪ್ಟ್ ಅವರು ಒಂದು ಸ್ವಲ್ಪ ಜನ ಬಂದು ಅದು ಮೌತ್ ಟಾಕ್ ಆಗಬೇಕು, ಆವಾಗ ಸ್ಪ್ರೆಡ್ ಆಯಿತು ಅಂದರೆ ಓಡ್ ಬಂದುಬಿಡ್ತಾರೆ, ಇಲ್ಲಾಂದರೆ ಸಮಟೈಮ್ಸ್ ಆಗೋದಿಲ್ಲ. ಆಮೇಲೆ ಪರಿಚಯ ಕೂಡ ಇರಬೇಕು. ನಾನು ನಿನ್ನೆ ಒಂದು ಇಂಟ್ರೂಲ್ ಮಾತಾಡಿದ್ರೆ, ಈಗ ನಾವು ಪರಿಚಯ ಇದ್ದಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಹಂಗಾಗಿ ನೀವು ಆಡಿಯನ್ಸ್ಗೆ ಎಷ್ಟು ಪರಿಚಯ ಇದ್ದೀರಿ ಅದು ಕೂಡ ಮುಖ್ಯ ಆಗುತ್ತೆ. ಯಾವುದೋ ಒಂದು 1000 ಒಬ್ಬರು ಮಾತ್ರ ಒಂದು ಸತಿ ಮಾಡಿದಾಗಲೇ ನಿಲ್ತಾರೆ, ಅದು ಬಿಟ್ಟರೆ ಪರಿಚಯಸ್ಥರನ್ನ ಮಾತಾಡ್ತೀವಲ್ಲ, ಹಂಗೆ ಕೂಡ ಅವರು ಕೂಡ ರೆಗ್ಯುಲರ್ ಸಿನಿಮಾ ನೋಡೋರು ಎಸ್ ಇವ್ರು ಪರಿಚಯ ಇದ್ದಾರೆ ಅಂದರೆ ಬರ್ತಾರೆ. ಆ ವಿಶ್ವಾಸ ಮೂಡಿಸ್ಕೊಂಡಿರ್ಬೇಕು ನಾವು ಬೇರೆ ಬೇರೆ ಸಿನಿಮಾಗಳಲ್ಲಿ, ಆವಾಗ 100% ಸಕ್ಸಸ್ ಆಗ್ತೀವಿ. ನೋಡೋದಿಲ್ಲ ಅಂತ ಏನಿಲ್ಲ ಪಾಪ ಯಾರು. ಡೈರೆಕ್ಷನ್ ಅಂತ ಅನ್ನೋದು ಬಂದ ತಕ್ಷಣ, ಇವಾಗ ಸಲಗ ಸಿನಿಮಾದಲ್ಲಿ ನೀವು ಡೈರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸಿನಿಮಾಯಿಂದ, ನೆಕ್ಸ್ಟು ಇವಾಗ ಭೀಮದಲ್ಲಿ ಮಾಡ್ತಾ ಇರೋದು. ನಾವು ನೋಡ್ತಾ ಇದ್ದಂಗೆ ನಿಮ್ಮ ಒಂದು ಜರ್ನಿ, ಫಸ್ಟು ಸೈಡ್ ರೋಲ್ ಮಾಡಿದ್ರಿ, ಅದಾದಮೇಲೆ ಹೀರೋ ಆದ್ರಿ, ಹೀರೋ ಆಗಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಕೊಟ್ಟಿರಿ, ಹಿಟ್ ಸಿನಿಮಾ ಆಯಿತು, ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಫ್ಲಾಪ್ ಸಿನಿಮಾಗಳು ಕೂಡ ಆಯಿತು. ಇದೇ ಒಂದು ರೀಸನ್ ಆಯಿತಾ ನೀವು ಡೈರೆಕ್ಷನಿಗೆ ಬರೋದಕ್ಕೆ, ಅಥವಾ ನೀವು ಡೈರೆಕ್ಷನ್ ಬರಬೇಕು ಅಂತ ಮೋಟೋ ಏನಿತ್ತು ಅಂತ? ಸಿ, ಸಮಟೈಮ್ಸ್ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ, ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಅದು ಅವ್ರಿಗೆ ಗೊತ್ತಾಗಲ್ಲ ಪಾಪ. ಸೊ ಹಂಗಾಗಿ ಈ ಕೆಲಸ ನಾನೇ ಮಾಡಬೇಕು ಅಂತೇಳಿ ಡೈರೆಕ್ಷನ್ಗೆ ಇಳ್ಕೊಂಡೆ.
ಸರ್ ಅಲ್ಲ ಸರ್, ಇವಾಗ ಡೈರೆಕ್ಷನ್ ಅಂತ, ಓಕೆ ನಿಮಗದು ಡೈರೆಕ್ಷನ್ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು ಅಂತ, ಬಟ್ ಅದಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ಲ ಸರ್, ಸ್ಟ್ರಾಂಗ್ ರೀಸನ್. ಇವಾಗ ಯಾರು ಸಡನ್ನಾಗಿ ನಾ ಡೈರೆಕ್ಟರ್ ಆಗಬೇಕು ಅಂತ ಹೋಗಲ್ಲ, ಬಟ್ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ, ಅಥವಾ ಅವರ ಒಂದು ಲೈಫಲ್ಲಿ ಏನಾದರೂ ಒಂದು ಘಟನೆಗಳಾಗಿರುತ್ತೆ, ಅದಕ್ಕೆ ನಾವು ಡೈರೆಕ್ಷನ್ಗೆ ಬಂದು ನಾನು ಆ್ಯಕ್ಟರ್ ಕೂಡ ಆಗ್ತೀನಿ, ಡೈರೆಕ್ಟರ್ ಕೂಡ ಆಗ್ತೀನಿ ಅಂತ ಕೆಲವೊಂದಿಷ್ಟು. ಈಗ ಅದು ಇರೋ ಫೀಲ್ಡಲ್ಲಿ ಒಂದು ಬೆಳವಣಿಗೆ ಮಾಡ್ಕೊಳ್ಳೋದು ನಮ್ಮಲ್ಲಿ ನಾವೇನೆ ಡೈರೆಕ್ಟ್ರಾಗಿ ಪ್ರಮೋಟ್ ಆಗಿ ನೋಡೋಣ ಅನ್ನೋದು ಕೂಡ ಒಂದು ಚಾಲೆಂಜ್ ಆಗಿ ತೊಗೊಂಡು ಮಾಡೋದಕ್ಕೆ ಸಲಗ ಆಯಿತು. ಈಗ ಅದು ಭೀಮ ಆಗಿದೆ. ಒಂದು ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್, ಒಂದು ಮೂವಿ ಅದನ್ನು ರೀಚ್ ಆಗಬೇಕು, ಜನಗಳಿಗೆ ರೀಚ್ ಆಗಬೇಕಂತಂದರೆ ಆ ಪ್ರಮೋಷನ್ನು ಮತ್ತು ವೇ ಆಫ್ ಪ್ರಮೋಷನ್ನು ನೀವು ಹೆಂಗೆ ರೀಚ್ ಆಗ್ತೀರಾ, ಯಾವ ಥರ ಪ್ರಮೋಟ್ ಮಾಡ್ತೀರಾ, ಅದೆಲ್ಲ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. 100% ಪ್ರಮೋಷನ್ಸ್ ಇಲ್ದಿರ ಇವತ್ತೇನು ನೀವು ಏನು ಸೆಲ್ ಮಾಡೋಕ್ಕಾಗಲ್ಲ ಅಥವಾ ಏನು ಬೈ ಮಾಡೋಕ್ಕೂ ಆಗಲ್ಲ. ಎರಡೂ ಇದೆ. ಈಗ ಟಿ ವಿಲಿ ಮತ್ತೆ ಮತ್ತೆ ಆ್ಯಡ್ ನೋಡಿನೇ ಯಾವುದೋ ಬೇರೆ ತೊಗೋಬೇಕು ಅಂತ ಹೋದವರು ಅದನ್ನೇ ತೊಗೊಂಬಂದ್ಬಿಡ್ತೀವಿ ಅಲ್ವಾ, ಬೇರೆ ಏನೋ ತೊಗೊಳಕ್ಕೆ ಹೋಗಿರ್ತೀವಿ ಅಲ್ಲಿ ನೋಡಿ ಇನ್ನೊಂದು ಯಾವ ಇದೆಯಲ್ಲ ಅಂತ ತೊಗೊಂಬಂದ್ಬಿಡ್ತೀವಿ. ಸೊ ಹಂಗಾಗಿ ಆ ಪ್ರಮೋಷನ್ ತುಂಬ ಸಿನಿಮಾ ಅಂದಾಗ ಪ್ರಮೋಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್ ಅದು. ಸೊ ಹಂಗಾಗಿ ಅದಕ್ಕೆ ಯಾವ್ಯಾವ ರೀತಿ ಮಾಡಿದ್ರು ಸಾಲಲ್ಲ, ಅದು ನಮಗೆ ಮೇಯ್ನ್ ಅದು. ಯಾಕೆಂದರೆ ಗೊತ್ತಿಲ್ಲ, ಎಲ್ಲ ರೀತಿಯಲ್ಲಿ ಮಾಡಿದಾಗ ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ, ಎಲ್ಲ ಡಿಸೈಡ್ ಮಾಡ್ತಾರೆ ನೋಡೋಣ ಏನು ನೀನು ನೋಡೇಬಿಡೋಣ ಬಾ ಅಂತ. ಓಕೆ, ಈಗ ನಾವು ಮಾತಾಡಿದ ರಂಗಾಯಣ ರಘು ಸರ್ ಬಗ್ಗೆ ಮಾತಾಡಿದ್ವಿ, ಅವ್ರನ್ನ ಹೊರತುಪಡಿಸಿ ಒಳ್ಳೊಳ್ಳೆ ತಾರ ಬೆಳೆದ ಕೂಡ ನಿಮ್ಮ ಚಿತ್ರದಲ್ಲಿದೆ. ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಮತ್ತು ನಿಮ್ಮ ಚಿತ್ರದ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು, ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ. ಸುಮಾರು ಜನ ಮಾಡಿದ್ದಾರೆ, ರಘು ಅಣ್ಣ, ರಂಗಾಯಣ ರಘು ಸರು, ನಮ್ಮ ಅಚ್ಯುತ ಅವರು, ದೇಶಪಾಂಡೆ, ರಾಘು ಶಿವಮೊಗ್ಗ, ಆಮೇಲೆ ಇನ್ನಿಬ್ಬರು ಕಲ್ಯಾಣಿ, ಆಮೇಲೆ ತಿರ್ಗ ನಮ್ಮ ಪ್ರಿಯಾ ಶತಮರ್ಷನ್ ಅಂತ, ಅಶ್ವಿನಿ, ಇವರೆಲ್ಲ ಥಿಯೇಟ್ರನ್ನ ಅವರು. ಮತ್ತು ನಯನಾ ಸೂದ್ ಅಂತ ಹೇಳಿ ಅವರು ಕೂಡ ಥಿಯೇಟ್ರ್ ಬಿಗ್ ವೆರಿ ಬಿಗ್ ಪರ್ಸನಾಲಿಟಿ ಅವರು. ಅವರ ಒಂದು 6-7 ಜನ ಥಿಯೇಟ್ರ್ ಆರ್ಟಿಸ್ಟ್ಗಳು ಬಂದು ಒಂದು ಭದ್ರವಾದ ಕೋಟೆ ಕಟ್ಟಿ ನಿಲ್ಲಿಸಿದ್ದಾರೆ ಭೀಮನ್ನ ಗೆಲ್ಲಿಸೋದಕ್ಕೆ. ಸೊ ಅದ್ರ ಜೊತೆ ಹೊಸ ಮಕ್ಕಳು ಬಂದು ಅದಕ್ಕಿನ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅದನ್ನು ಬಾವುಟ ಆರಿಸಿದ್ದಾರೆ. ಸೊ ಹಂಗಾಗಿ ಇವರೆಲ್ಲ ಥಿಯೇಟರ್ಸ್ ಅವರೆಲ್ಲ ನಂಗೆ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತಿದ್ದಾರೆ. ಸೊ ಕ್ರೆಡಿಟ್ ಎಲ್ಲ ಅವ್ರಿಗೆ ಜಾಸ್ತಿ ಹೋಗುತ್ತೆ, ಯಾಕಂದರೆ ಅವ್ರುಗಳಿಲ್ಲ ಅಂದರೆ ಸಿನಿಮಾ ತುಂಬ ಕಷ್ಟ ಮಾಡೋದು. ಆ್ಯಕ್ಟರ್ ಆಗೋದು ಮತ್ತು ಡೈರೆಕ್ಟರ್ ಆಗೋದು ಎರಡೆರಡು ಸೈಮಲ್ಟೇನಿಯಸ್ಲಿ ನೀವು ಎರಡು ರೋಲ್ನ ಪ್ಲೇ ಮಾಡಬೇಕಾಗತ್ತೆ. ಸೊ ಆ್ಯಕ್ಟಿಂಗ್ ಈಸಿ ಅನ್ಸುತ್ತೋ ಡೈರೆಕ್ಷನ್ ಈಸಿ ಅನ್ಸುತ್ತೆ? ಸಿ, ಡೈರೆಕ್ಷನ್ ಆದರೆ ನಿಮ್ಮ ಎಲ್ಲವನ್ನೂ ಅದರಲ್ಲಿ ಹಾಕ್ಬೋದು, ಅಂದರೆ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಪ್ರಾಪರ್ ರೇಷ್ಯೂಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ನಗುವನ್ನು ಇಷ್ಟು ಎಕ್ಸ್ಪ್ರೆಸ್ ಮಾಡ್ಬೋದು, ಅಳುವನ್ನು ಇಷ್ಟು ಮಾಡ್ಬೋದು, ನೋವನ್ನು ಇಷ್ಟು ಮಾಡ್ಬೋದು. ವೆರಾಸ್ ಬೇರೆ ಡೈರೆಕ್ಟರ್ ಮಾಡಿದಾಗ ಅವರ ಕಣ್ಣಡತೆ ಅವರ ಇಮ್ಯಾಜಿನೇಷನಲ್ಲಿ ಮಾಡ್ತಾರೆ, ಅದು ನಮಗೆ ಸ್ಯಾಟಿಸ್ಫೈ ಆಗದೇ ಇರ್ಬೋದು ಕೆಲವು ಸರಿ. ಸೊ ನಮ್ಮದೇ ಕೆಲಸ ಮಾಡಿಕೊಂಡಾಗ ನಾನು ಇಷ್ಟೇ ನಗಿಸ್ತೀನಿ, ಇಷ್ಟು ಅಳಿಸ್ತೀನಿ, ಇಷ್ಟು ಕಿರ್ಚಾಡಿಸ್ತೀನಿ ಅನ್ನೋದ್ರ ಮೇಲೆ ಬೇಸ್ ಮಾಡಿ ಮಾಡಿರ್ತೀನಿ ನಾವು. ಒಂದು ಗಾಡ್ ಫಾದರ್ ಅಂತ ಬೇಕು ಅಂತ ಹೇಳ್ತಾರೆ, ಅಂದರೆ ಇವಾಗ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಪ್ಪ ನಮಗಲ್ಲಿ ನೆಲೆ ಊರೋದಕ್ಕೆ ಅಂತಂದರೆ ನಮಗೆ ಗಾಡ್ ಫಾದರ್ ಇದ್ದರೆ ನಮಗೆ ತುಂಬ ಬೇಗ ಈಸಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇವಾಗ ಯಾರು ಗಾಡ್ ಫಾದರ್ ಇಲ್ಲ, ಇವಾಗ ನಾನೇ ಅಂದ್ಕೊಳ್ಳಿ, ನಾನು ಜರ್ನಲಿಸ್ಟು, ನನಗೆ ಯಾರು ಗಾಡ್ ಫಾದರ್ ಇಲ್ಲ, ನಾನು ಸಿನಿಮಾದಲ್ಲಿ ನೆಲೆ ಊರಬೇಕಪ್ಪ ಅಂತಂದರೆ ನನಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಎಲ್ಲರೂ ಕೇಳ್ತಾರೆ. ಗಾಡ್ ಫಾದರ್ ಇದ್ದರೆ ಗಾಡ್ ಫಾದರ್ ಬೇಕು, ಗಾಡ್ ಫಾದರ್ ಇಲ್ಲ ಅಂತ. ಮನೆಯಲ್ಲಿರೋ ಮದರ್ನ ಫಾದರ್ನ ಗಾಡ್ ಥರ ನೋಡಿದ್ರೆ ದಾರಿ ಅದೇ ತೋರಿಸುತ್ತೆ. ಸೊ ಹಂಗಾಗಿ ಅವರೇ ಗಾಡ್ ಫಾದರ್ ಆಗ್ತಾರೆ. ಅವರಿಬ್ಬರ ಅವರಿಬ್ಬರ ಆಶೀರ್ವಾದ ಚೆನ್ನಾಗಿರ್ಬೇಕು ಯಾವಾಗಲೂ, ತಾಯಿ ತಂದೆ ಆಶೀರ್ವಾದ. ಹೋಗು ನಿಂಗೆ ಒಳ್ಳೇದಾಗಲಿ ಅಂತ ನಮಗಿನ್ನ ಹೆಚ್ಚಾಗಿ ಬೇಡ್ಕೊಳ್ಳೋರು ಅವರೇನೆ ಎಲ್ಲ ದೇವರನ್ನು. ಸೊ ಹಂಗಾಗಿ ಯಾರ್ಯಾರು ಗಾಡ್ ಫಾದರ್ ಇಲ್ವೋ ಅಪ್ಪ ಅಮ್ಮನ್ನ ಗಾಡ್ ಥರ ನೋಡಿ, 100% ನಿಮ್ಗೆ ಅದು ಒಳ್ಳೇದಾಗತ್ತೆ. ಓಕೆ ಸರ್, ನೀವು ಇದನ್ನು ಫುಲ್ ಆ ಥರ ಹೇಳಿದ್ರಿ, ಬಟ್ ನನಗಿವಾಗ ಟು ಬಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ವಿ ಅಂತಂದರೆ ನಮ್ಮ ಹಿಂದೆ ಅಂದರೆ ಇವಾಗ ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಅವ್ರು ಸಿನಿಮಾದಲ್ಲಿ ಇಲ್ಲೇ ಇಲ್ಲಪ್ಪ, ನಾನು ಫುಲ್ ಫ್ರೆಶ್ ಫೇಸು, ನಾನು ಇವಾಗ ಎಂಟ್ರಿ ಕೊಡ್ತೀನಿ ಅಂದರೆ ಆಬ್ವಿಯಸ್ಲಿ ಅವರಿಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಬರುತ್ತೆ. ಸೊ ಆ ಥರ ಚಾಲೆಂಜಸ್ನ ಅವ್ರು ಯಾವ ಥರ ಫೇಸ್ ಮಾಡಬೇಕು ಅಂತ ಅವ್ರ ನೆಲೆ ಊರಕ್ಕೆ ಸಾಧ್ಯ ಆಗುತ್ತೆ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ತುಂಬ ಒಳ್ಳೆ ಇದನ್ನು ವಿಷಯ ಕೇಳ್ತಾ ಇದ್ದೀರಾ. ಈಗ ಒಂದು ಕಡೆ ಕೆಲಸಕ್ಕೆ ಸೇರಬೇಕು, ಬೇಕಾಗಿರೋದೇನಲ್ಲಿ ಇಲ್ಲ, ಒಂದು ಪ್ರಾಪರ್ ಎಜುಕೇಷನಲ್ ಒಂದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ಅಲ್ವಾ? ಓಕೆ, ಎಜುಕೇಷನ್ ಸರ್ಟಿಫಿಕೇಟ್ ಇದ್ಮೇಲೆ ಅದರಲ್ಲಿ ಲೈಕ್ ತುಂಬ ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ರ್ಯಾಂಕ್ ಬಂದಿದ್ದರೆ ಒಂದು ವ್ಯಾಲ್ಯೂ ಆಗುತ್ತೆ. ಅಗೇನ್ ಒಂದು 50% ಇದ್ದರೆ ಒಂದು ವ್ಯಾಲ್ಯೂ ಆಗುತ್ತೆ. 30% 35% ಇದ್ದರೆ ಜಸ್ಟ್ ಪಾಸ್ ಆಗುತ್ತೆ.
ಅದ್ರ ಮೂಲಕನೇ ಕೆಲಸ ಸಿಗುತ್ತಲ್ವ, ಕರೆಕ್ಟ್ ಅಲ್ವಾ? ಹಂಗೆ ಇದಕ್ಕೆ ಮುಂಚೆ ಒಂದು ಥಿಯೇಟರ್ ಅಂತ ಇದೆ. ಫಸ್ಟ್ ನೀವು ಬೇಸಿಕಲಿ ಒಂದು ಡಿಗ್ರಿನೋ ಎರಡು ಡಿಗ್ರಿನೋ ಮಾಡಿ ಥಿಯೇಟರ್ ಮಾಡಬೇಕು. ಥಿಯೇಟ್ರಲ್ಲಿ ನೀವು ಪಾಸಾಗಿ ಬಂದರೆ ಇಲ್ಲಿ ಯಾರೂ ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇಷ್ಟು ತಾಳ್ಮೆ ಯಾರಿಗೂ ಇಲ್ಲ ಇವರೇ, ಯಾರಿಗೂ ಆ ತಾಳ್ಮೆ ಇಲ್ಲ. ಇವತ್ತೆಲ್ಲ ಸ್ಪೀಡಾಗಿ ಆಗಬೇಕು. ಚೆನ್ನಾಗಿದ್ದೀನಿ, ಫೋಟೋ ಶೂಟ್ ಮಾಡ್ತೀನಿ, ನಾನು ಕೊಡಬೇಕು, ನನಗೆ ಚಾನ್ಸ್ ಸಿಕ್ಕಲಿಲ್ಲ, ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತೀನಿ, ಬೇಜಾರು ಇಲ್ಲ ಅಂದರೆ ಇದೆಲ್ಲೋ ಕುಡಿಯೋಕೆ ಹೋಗ್ತೀನಿ ಅಥವಾ ಲೈಫ್ ಹಾಳು ಮಾಡ್ಕೋತೀನಿ, ಇಲ್ಲ ಸೂಸೈಡ್ ಮಾಡ್ಕೋತೀನಿ, ಇಲ್ಲ ಹುಚ್ಚಿನ ಥರ ಮನೇಲಿ ಬಿದ್ದಿರ್ತೀನಿ, ಏನೂ ಆಗಲಿಲ್ಲ ಅಂತ ಮನೇಲಿ ಕಿರ್ಚಾಡ್ತೀನಿ. ಇಷ್ಟೇ ಮಾಡ್ತಿರೋದು ಯಾರೂ ಅಲ್ವಾ? ಆ ಹಾರ್ಡ್ ವರ್ಕ್ ಏನು ಮಾಡ್ತಿದ್ದೀರಾ ಹೇಳಿ. ಈಗ ಒಂದು ಥಿಯೇಟರ್ಗಂತ ಸೇರಿದ್ರೆ ಅಲ್ಲೊಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಿಮಗೆ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇಟ್ಸ್ ಲೈಕ್ ಎ ಡಿಗ್ರಿ ಓನ್ಲಿ. ನಿಮಗೆ ನೀವು ಡಿಗ್ರಿಗೆ ಬರೋಕ್ಕೆ ಎಷ್ಟು ವರ್ಷ ಬೇಕೇಳಿ? ಅಲ್ಲಲ್ಲ, ನೀವು ಡಿಗ್ರಿಗೆ ಬರೋದಕ್ಕೆ ಅಟ್ಲೀಸ್ಟ್ ಒಂದು 17 ವರ್ಷ ಆದರೂ ಆಗಬೇಕು. ಸರಿ, ನೀವು ಬೇಸಿಕ್ಕಾಗಿ ಒಂದು 10th ಆದರೂ ಪಾಸ್ ಮಾಡಿದರೆ ಪಿ ಯು ಸಿನ ಬೇಕಾದ್ರೆ ಕರೆಸ್ಪಾಂಡೆನ್ಸಲ್ಲಿ ಕಟ್ಬಿಟ್ಟು ಡಿಗ್ರಿ ಮಾಡಿಬಿಡ್ಬೋದು, ಕರೆಕ್ಟ್ ಅಲ್ವಾ? ಹಂಗೆ ನೀವು ಥಿಯೇಟ್ರನ್ನ ಯಾಕೆ ಪೂಜಿಸಲ್ಲ, ಅದ್ರ ಮೇಲೆ ಯಾಕೆ ಯಾರನ್ನು ಭಕ್ತಿಯಿಂದ ಹೋಗಿ ಕಲಿಯಲ್ಲ ಅದನ್ನು? ಅಲ್ಲಿ ಕರೆಸ್ಪಾಂಡೆನ್ಸ್ ಇಲ್ಲ, ಏನಿಲ್ಲ, ಎಲ್ಲ ಪ್ರಾಕ್ಟಿಕಲ್ ವರ್ಕೇನೆ. ಕಲೀರಿ ಅದನ್ನು, ಅದು ಕಲ್ತ್ಕೊಂಬನ್ನಿ, ಯಾಕೆ ಸೋಲ್ತೀರಾ ನೋಡೋಣ. ಇದೆಲ್ಲ ಇವತ್ತು ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಲ್ಲನೂ ಈ ಕೆಲವರೆಲ್ಲನೂ ಅದನ್ನು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ನಾನು ಯಾಕೆ ಹೀರೋ ಆಗ್ತಿಲ್ಲ, ನಾನು ಯಾಕೆ ಹೀರೋಯಿನ್ ಆಗ್ತಿಲ್ಲ, ನನಗೆ ನಾನು ಯಾಕೆ ಏನು ಮಾಡೋಕ್ಕಾಗ್ತಿಲ್ಲ, ನಾನು ಯಾರಿಗಿನ್ನ ಏನು ಕಡಿಮೆ, ನಂಗೆ ಜಾಸ್ತಿ ವ್ಯೂಸ್ ಇದೆ, ನಂಗೆ ಜಾಸ್ತಿ ಕಮೆಂಟ್ಸ್ ಇದೆ, ನಂಗೆ ಜಾಸ್ತಿ ಲೈಕ್ಸ್ ಇದೆ ಅಂತ ಸುಮಾರು ಜನ ಪ್ರಯತ್ನ ಪಡ್ತಾವ್ರೆ. ಸಿನಿಮಾ ಬೇರೆ, ಸೋಷಿಯಲ್ ಮೀಡಿಯಾ ಬೇರೆ. ಅಂದರೆ ಸೋಷಿಯಲ್ ಮೀಡಿಯಾ ಬೇರೆ ಅಂದರೆ ತಾವು ಏನೇನು ಮಾಡಿ, ಲೈಕ್ ಸಿನಿಮಾ ನಟರನ್ನ ಅನುಕರಿಸೋದಾಗಲಿ ಅಥವಾ ಡ್ಯಾನ್ಸ್ ಮಾಡೋದಾಗಲಿ ಏನೇನು ತೋರಿಸ್ತಿದ್ದೀರ ಅದು ಬೇರೆ, ನಟನೆ ಬೇಕು ಅಲ್ವರಾ? ಯಾರನ್ನ ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಆಗ್ತಾಯಿದಾರ ಹೊಸದಾಗಿ, ಇಲ್ಲ ಇಮಿಟೇಟ್ ಮಾಡ್ತಾರೆ. ಥಿಯೇಟರ್ಗಳಿಗೆ ಹೋಗಿ ಆ್ಯಕ್ಟಿಂಗ್ ಕಲಿತು ಆಮೇಲೆ ಬಂದರೆ ಸಿನಿಮಾ ಯಾವತ್ತಿದ್ರು ಕೈ ಹಿಡಿಯುತ್ತೆ. ಇಮಿಟೇಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಸರ್, ಇವಾಗ ಒಂದು ವಿಡಿಯೋ ನೋಡ್ಬಿಟ್ಟು ಆ ಆ್ಯಕ್ಟರ್ ಏನು ಡೈಲಾಗ್ ಹೇಳಿರ್ತಾರಲ್ಲ ಅಲ್ವಾ, ಸಾಂಗ್ ಹೇಳಿ ಡಾನ್ಸ್ ಮಾಡಿರ್ತಾರೆ, ಅದ್ರ ಮೇಲೆ ನಾವು ಲಿಪ್ ಸಿಂಕ್ ಮಾಡೋದು, ಅದಕ್ಕೆ ಡಾನ್ಸ್ ಸ್ಟೆಪ್ ಹಾಕೋದು, ದಟ್ ಈಸ್ ನಾಟ್ ಇದು ಅಂತ ಆ್ಯಕ್ಟಿಂಗಿಗೆ ಬೇಕು. ದಟ್ ಈಸ್ ಎ ಪಾರ್ಟ್ ಆಫ್ ಎ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಇದೆ ಅಂತ, ಎಸ್, ನೀವು ಯಾರನ್ನೋ ಇಮಿಟೇಟ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅರ್ಥ. ಓಕೆ, ನೀವೇನು ಅಂತ ಕೂಡ ತೋರಿಸ್ಬೇಕಲ್ವಾ ಅಲ್ಲಿ. ಆವಾಗೇನಾಗುತ್ತೆ, ಯಾವಾಗ ಹೊಸದ್ ನೀವು ಕ್ರಿಯೇಟ್ ಮಾಡ್ತೀರಾ, ನೀವು ಹೊಸಬರು ಅನ್ಸ್ಕೋತೀರ ಅಷ್ಟೇ, ಇನ್ನೇನಿಲ್ಲ. ಒಂದು ನನಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಒಂದು ಸಿನಿಮಾಗಳಲ್ಲಿ ಅಂತಂದರೆ ಜಾನಿ ಮೇರನಮ್ ಪ್ರೀತಿ ಮರಕಂ, ಅದರಲ್ಲಿ ನೀವು ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು, ನಿಮ್ಮ ಒಂದು ಹ್ಯೂಮರ್ ಆಗಿರ್ಬೋದು, ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಸಾಂಗ್. ಆ ಥರದ್ದು ವಿಜಯ್ ನಮಗೆ ಮತ್ತೆ ಮುಂದಿನ ಸಿನಿಮಾಗಳಲ್ಲಿ ಸಿಗ್ಬೋದಾ ಸರ್? ತುಂಬಾ ಒಳ್ಳೆ ಏನು ಫನ್ ಲವ್ವಿಂಗ್ ಕ್ಯಾರೆಕ್ಟರ್. ಪ್ರಾಬ್ಲಿ ಮಾಡ್ತೀನಿ, ಆದರೆ ಆ ಸ್ಕ್ರಿಪ್ಟ್ ಸಿಗ್ಬೇಕು ಆ ಥರ. ನೋಡಿ, ಅದು ಸಿನಿಮಾಗೆ ಯಾವಾಗಲೂ ಯಾಕೆ ಫೇಲ್ಯೂರ್ ಆಗ್ತೀವಿ, ಯಾಕೆ ಸಕ್ಸಸ್ ಆಗ್ತೀವಿ ಅನ್ನೋದಕ್ಕೆ, ಆ ಒಂದು ಜಾನಿ ಮೇರಾನಮ್ ಆಗ್ಬೋದು, ಆ ಒಂದು ದುನಿಯಾ ಆಗ್ಬೋದು, ಆ ಒಂದು ಜಂಗ್ಲಿ ಆಗ್ಬೋದು, ಮತ್ತು ಆ ಸ್ಕ್ರಿಪ್ಟ್ಗಳಿದ್ದರೆ ಮಾಡ್ಬೋದು, ಇಲ್ಲಾಂದರೆ ಅದೇ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ, ಅದರದ್ದು ಹೈಯರ್ ವರ್ಷನ್, ಬೆಟರ್ ವರ್ಷನ್ ಸಿಕ್ಕಿದಾಗ ಮಾಡ್ಬೋದು. ಅದು ಪಾಪ ಅವ್ರಿಗೆ ಕ್ರ್ಯಾಕ್ ಆಗಬೇಕು ಕತೆ ತಲೆಯಲ್ಲಿ, ಹಿಂಗೆ ಮಾಡಬೇಕು ಅಂತ. ಯಾಕಂದರೆ ಒಂದು ಜಾನಿ ಮೇರಾನಮ್ ಮುಟ್ಟಕ್ಕೆ ಎಷ್ಟೋ ವರ್ಷ ಕಷ್ಟಪಟ್ಟಿರ್ತಾನೆ ಡೈರೆಕ್ಟ್ರು, ಆಮೇಲೆ ಅದನ್ನು ಬರೆಯೋಕ್ಕೆ ಸಾಧ್ಯ. ಆ ಥರ ಕತೆಗಳು ಸಿಕ್ಕಿದಾಗ 100% ಮಾಡ್ತೀನಿ. ನನಗೂ ಸಾಕಾಗೋಗಿದೆ, ಒಡೆದು ಬಡದು ಬಯಸ್ಕೊಂಡು ಒಡೆದಾಡ್ಕೊಂಡು ಆ್ಯಕ್ಷನಪ್ಪ ನಾನು ನೋಡೋಕ್ಕಾಗಲ್ಲ ಅನ್ಸ್ಕೊಡಲ್ಲ, ಅದಾದರೆ ಆರಾಮು ಬಂದು ನಿಂತ್ಕೊಂಡು ತಮಾಷೆ ಮಾಡ್ಬಿಟ್ಟು ಓಡೋಗ್ಬಿಡ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಸರ್ ಆ ಮೂವಿ, ನಾನು ಅದನ್ನು ಹೇಳಬೇಕು. ಇನ್ನೊಂದೇನಂದರೆ ಆ್ಯಸ್ ಅ ಹೀರೋ ಅಥವಾ ಕಲಾವಿದ, ನಿಮಗೆ ಒಂದು ಫೇಲ್ಯೂರು ಮತ್ತು ಸಕ್ಸಸ್ನ ನೀವು ಯಾವ ಥರ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ, ಅಂದರೆ ಎಕ್ಸೆಪ್ಟ್ ಮಾಡ್ಕೊ ನೀವು ಮತ್ತು ಬೇರೆಯವರು ಅದು ಯಾವ ಥರ ಎಕ್ಸೆಪ್ಟ್ ಮಾಡ್ಕೋಬೇಕು ಎರಡು ಹೇಳಿ ಸರ್. ಸಿ, ಈಗ ನಿಮ್ಮ ಭಿನ್ನ ಹೆಂಗೆ ನೀವು ಅನ್ವಾಂಟೆಡ್ ಥಿಂಗ್ಸ್ ಫೋನಲ್ಲಿ ಡಿಲೀಟ್ ಮಾಡ್ತೀರಾ ಅಲ್ವಾ, ಇಟ್ಸ್ ನಥಿಂಗ್ ಬಟ್ ಡಸ್ಟ್ ಬಿನ್ ಅಂತ ಅನ್ಕೋತೀನಿ. ಹಂಗೆ ಅನ್ವಾಂಟೆಡ್ ಥಿಂಗ್ಸ್ನ ತೆಗೆದಾಕಿ ವಾಂಟೆಡ್ ಥಿಂಗ್ಸ್ನ ಪಡ್ಕೊಳ್ಳಿ ಅಷ್ಟೇ. ಸೊ ಎರಡೂ ಶಾಶ್ವತ ಅಲ್ಲ, ಸಕ್ಸಸ್ಸು ಶಾಶ್ವತ ಅಲ್ಲ, ಫೇಲ್ಯೂರು ಶಾಶ್ವತ ಅಲ್ಲ, ವಾಟ್ ಈಸ್ ನೆಕ್ಸ್ಟ್ ಅನ್ನೋದೇ ಶಾಶ್ವತ. ಹಂಗಾದಾಗ ಮಾತ್ರ ನೀವು ಆರಾಮಾಗಿರ್ಬೋದು. ಇಲ್ಲ, ನಾನು ಸಕ್ಸಸ್ ಆಗಿತ್ತು ಫೇಲ್ಯೂರ್ ಆಗೋದೇ ಅಂತ ಅಳೋದು, ಫೇಲ್ಯೂರ್ ಆಗಿದ ತಕ್ಷಣ ಸಕ್ಸಸ್ ಬಂತು ಅಂತ ಟಾಪ್ಗೆ ಹೋಗೋದು, ಎರಡೂ ವರ್ಕ್ ಆಗಲ್ಲ. ಸಕ್ಸಸ್ ಅನ್ನೋದು ಒಂದು ದಿವಸದ, 10 ನಿಮಿಷದ ಅಥವಾ ಒಂದು ಅರ್ಧ ದಿವಸದ, ಅದೊಂದು ಎಂಜಾಯ್ಮೆಂಟ್ ಅಷ್ಟೇ. ಯಾರು ಒಬ್ಬರೇ ಇದ್ದರೆ ಪಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ಇನ್ನೊಬ್ಬರು ಬಂದು ಎಕ್ಸ್ಪ್ರೆಸ್ ಮಾಡಿದಾಗ
ನಾವ್ಯಾರನೂ ಹಂಗೆ ಹಗ್ ಮಾಡಿ ಅಥವಾ ಅವ್ರು ಬಂದು ನಮ್ಮನ್ನು ಹಗ್ ಮಾಡಿ ವಾವ್ ಸೂಪರಾಗಿ ಮಾಡಿದೆ, ಎಷ್ಟೊತ್ತಿರುತ್ತೆ ಅದು? 10 ನಿಮಿಷ ಇರುತ್ತೆ ಅಷ್ಟೇ. ಆಮೇಲೆ ವಾಟ್ ಈಸ್ ನೆಕ್ಸ್ಟ್? ಸಿ, ಮತ್ತೆ ಮತ್ತೆ ಸಕ್ಸಸ್ನ ಪಡೆಯೋದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಕೋತೀನಿ. ಅದ್ಬಿಟ್ರೆ ಎರಡನ್ನೂ ತಲೆಗೆ ತೊಗೋಬಾರ್ದು. ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ಸರ್ ಭೀಮಾ, 3 ಇಯರ್ಸ್ ಆಗಿದೆ. ಸೊ ಯಾಕೆ ಇಷ್ಟು ಲೇಟಾಗಿ ಭೀಮಾ ಬರ್ತಾ ಇದೆ ಅಂತ, ಏನು ಪ್ರೊಸೀಜರ್ ತುಂಬ ಲೇಟ್ ಆಯ್ತಾ ಅಥವಾ ಏನು? ಶೂಟಿಂಗು ತುಂಬ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದಾದಮೇಲೆ ಆಸ್ ಇಟ್ ಈಸ್ ಎಲೆಕ್ಷನ್ ಬಂದ್ಬಿಡ್ತು. ಎಲೆಕ್ಷನ್ ಟೈಮಲ್ಲಿ ಯಾರು ಎಲ್ಲ ಟಿವಿನೂ ನೋಡಲ್ಲ ಜಾಸ್ತಿ, ಎಲ್ಲ ಪಾಪ ಅವರವ್ರನ್ನ ನಾಯಕರನ್ನ ಪರವಾಗಿ ಓಡಾಡೋದೇ ಇರುತ್ತೆ. ಅದೊಂದು ನಮಗೊಂದು ಸ್ವಲ್ಪ ಪ್ರೀ ಎಲೆಕ್ಷನ್ ಪೋಸ್ಟ್ ಎಲೆಕ್ಷನ್ ಎಲ್ಲ ಓಡ್ತಾ ಬೀಳುತ್ತೆ ಸಿನಿಮಾಗೆ. ಅದಾದಮೇಲೆ ಆಸ್ ಇಟ್ ಈಸ್ ನಾವು ಬಂದ್ವಿ ಅಷ್ಟೇ. ಇಷ್ಟೊತ್ತು ನಮ್ಮ ಜೊತೆಗೆ ಇದು ತುಂಬಾ ಒಳ್ಳೆ ರೀತಿಯಾಗಿ ನಮ್ಮ ಜೊತೆ ಮಾತಾಡಿದ್ದೀರ ಸರ್. ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೂಡ ನೀವು ಕೊಟ್ಟಿದ್ದೀರ, ತುಂಬ ಧನ್ಯವಾದಗಳು. ಹಾಗೆ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಸಿನಿಮಾ ನೋಡಿ ಫಸ್ಟು? ಶೋರ್ ಸರ್, ನೋಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತೀನಿ. ಎಸ್, ಇದು ನಮ್ಮ ದುನಿಯಾ ವಿಜಿಯವರ ಮಾತು. ಆಗಸ್ಟ್ 9 ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಮೂವಿ ಮೇಲೆ ಇದೆ. ನೀವು ಕೂಡ ಮೂವಿನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ.